ನಾ ಆಗಲೇ ಹೇಳಿದೆ, ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಗುರುಬೈ ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಪೇಪರ್ ಪ್ರೆಸ್ಲಿ. ನಾ ಹೇಳಿದೆ ಎಲ್ಲರೂ ಮಣಿರತ್ನಂ ಅವರು ಅವರು ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ, ನಮ್ಮಲ್ಲೂ ಇದಾರೆ ರೀ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ, ಅಪ್ಪ ಅಪ್ಪ ಆ ಒಂದು ತಾಕತ್ ಇದೆ. ಅವಾಗ ಹೇಳಿದ್ ಯಾಕೆ ಹಿಂಗೆ ಹೇಳ್ಬಿಟ್ರಿ? ಇಲ್ಲ ನಂಗೆ ಗೊತ್ತಿತ್ತು, ನೋಡಿ ಖಂಡಿತ ನೋಡಿ ಈ ಪಿಕ್ಚರ್ ಏನು ಏನೋ ಒಂದು ಓಮ್ ಮಾಡುತ್ತೆ ಅಂತ ಅವಾಗ ಹೇಳಿದೆ. ನಂಗೆ ಗೊತ್ತಿತ್ತು ಅವರೊಬ್ಬ ವರ್ಕ್ ಮಾಡೋಷ್ಟು ಹೇಳ್ಬೋದು, ಯಾಕಂದ್ರೆ ಓಮ್ ಅಂತ ಓಮ್ಗಿಂತ ಮುಂದೆ ಯುಶ್ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ. ಹೌದಣ್ಣ, ಅದು ಸಾಧಾರಣ ಸಿನಿಮಾ ಅವ್ರು ಮಾಡಿದ ತರಲೆ ನನ್ನ ಮಗ ಇರ್ಬೋದು ಯಾವುದು, ಬಿಕಾಸ್ ಓಮ್ ದೊಡ್ಡದಾಯ್ತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರಲೆ ನನ್ನ ಮಗನು ತುಂಬ ಚೆನ್ನಾಗಿತ್ತು. ನಾನು ಅದೊಂದು ಹತ್ತು ಅದು 20 ಸತಿ ನೋಡಿದ್ದೆ ನಾನು ಯುಶ್ ಸಿನಿಮಾ ಇರ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ, ನಂಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಟೈಟ್ಲೇ ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಒಂದು ಭಯನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟಲ್ಸ್ ಇಡೋದಾಗ್ಲಿ ಎಲ್ಲದರಲ್ಲೂ ಒಂದು ಒಂದು ಅರ್ಥ ಇರುತ್ತೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದ್ನು ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾರೆ ಇವರು ಅಂತ. ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಆಗಿದ್ದೆ. ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ, ಬೆಳಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮು, 1 to 5 ವರೆಗೂ ಗಡಿಬಿಡಿ ಎಳೆಯ, ರಾತ್ರಿ 7 ಗಂಟೆಯಿಂದ ಮಾನಿಸ್ ಬೆಳಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾಯಿದ್ದೆ. ಮೈ ಗಾಡ್, ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾ ಎಷ್ಟೊತ್ತು ಮಲಗಿದ್ದೀನಿ, ಎಷ್ಟು ಅವರ್ಸ್ ಮಲಗಿದ್ದೀನಿ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ, ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದರ್ಬಿಡೋರು, ಬಂದು ನೀಟಾಗಿ ಬಾಚ್ಕೊಂಡು ಬರ್ತಾ ಇದ್ದೆ, ಕಣ್ಣು ಬಂದು ಹಿಂಗೆ ಕೆದರ್ಬಿಡೋ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡು ಬಂದ್ಬಿಡ್ತಿದ್ದಾನು. ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗಿಯೋ ರೀತಿ ಇರ್ಬೋದು, ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾಡ್ತಾಯಿದ್ದೆ ಉಪೇಂದ್ರ ಜೊತೇಲಿ.